हाय फ्रेंड्स, नहीं नोड़ता इदिरा ट्रावेल हिस्ट्री यूट्यूब चानल, नानु निम्मा राजेश। वीडियो दली नानु निम्गे तोरसली कोरतिरो प्लेस बेलोम केव्स। नावीगा गंडिकोट इंद बेलोम केव्स गोगता इदिवी, 65 किलोमीटर जर्नी, 1.5 अवर तोरस्तिदे गूगल एस्टिमेटेड टाइम। सो होगण आ प्लेस हेगिदे अंत नोड़ोण। निम्गीगा मुंदे कांतिरो ब्रिड्ज बंदु गंडिकोट हत्र हरियो पेन्ना रिवर् कट्टिरोदु। सो ई ब्रिड्ज केळगडे हरितिरो नदी पेन्ना नदी। आंड इन्नोंदु मुख्यवाद विषय, नीवु यारादरू नन्न ई रायलसीमा ट्रिप ना मोदलने वीडियो गंडिकोट वीडियो नोडिल्ल अंतंद्रे ई बटन अल्ली लिंक प्रोवाइड माडिदीनि, नीवु आ वीडियो ना नोडबहुदु। ನಾನೀಗ ಜಮ್ಮಲಮಡುಗು ಅನ್ನೋ ಊರಲ್ಲಿದ್ದೀನಿ. ನೀವು ನೋಡ್ತಿದ್ದೀರಲ್ಲ, ಗಂಡಿಕೋಟೆಯಿಂದ 12-13 ಕಿಲೋಮೀಟರ್ ಆಗುತ್ತೆ ಈ ಊರಿಗೆ ಬರಲಿಕ್ಕೆ. ಆ್ಯಂಡ್ ಗಂಡಿಕೋಟೆಗೆ ಹತ್ತಿರವಾಗಿರೋ ಒಂದು ದೊಡ್ಡ ಟೌನ್ ಅಂತಂದರೆ ಇದೇ ಊರು ಜಮ್ಮಲಮಡುಗು. ಆ್ಯಂಡ್ ಬೆಲ್ಲೂಮ್ ಕೇವ್ಸ್ ಇಲ್ಲಿಂದ ಒಂದು 52 ಕಿಲೋಮೀಟರ್ ಇದೆ, ಇನ್ನು 1 ಅವರ್ ಜರ್ನಿ. ನಾನಿಲ್ಲಿ ಏಂತಕ್ಕಪ್ಪ ಸ್ಟಾಪ್ ಕೊಟ್ಟೆ ಅಂತಂದರೆ, ನೀವು ನೋಡ್ತಿದ್ದೀರಲ್ಲ ಎಲ್ಲಿಂದ ಎಲ್ಲಿಗೆ ನೋಡಿದ್ರೂ ನಿಮಗೆ ಈ ಕಡಲೆಕಾಳಿನ ಗಿಡಗಳು ಕಾಣ್ತಿದೆ. ಅಲ್ಲಿ ನಿಮ್ಮ ಮುಂದೆ ಕಾಣ್ತಿರೋಲ್ಲ ಕಡಲೆಕಾಳಿನ ಹೊಲ, ನಮ್ಮ ಕಡೆ ಬುಡ್ಗಡ್ಲೆ ಅಂತ ಕರೀತಾರೆ. ಸೊ ಇದು ರಾಯಲ್ಸೀಮಾ ಆದ್ರೂ ಬಯಲ್ನಾಡಾದ್ರೂ ಜಸ್ಟ್ ಕಲ್ಲು ಬಂಡೆ ಇರೋವಂಥ ಏರಿಯಾ ಆದ್ರೂ ನೋಡಿ ವ್ಯವಸಾಯ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ತುಂಬಾ ಒತ್ತು ಕೊಟ್ಟಿದ್ದಾರೆ ವ್ಯವಸಾಯಕ್ಕೆ ಇಲ್ಲಿನ ಜನ. ತುಂಬ ಚೆನ್ನಾಗಿ ಕಾಣ್ತಿದೆ ಎರಡೂ ಸೈಡು, ನೀವು ನೋಡಿದಷ್ಟೂ ಇದೆ. ಸೊ ನಾವೀಗ ಬೆಲ್ಲೂಮ್ ಕೇವ್ಸ್ಗೆ ರೀಚ್ ಆಗ್ತಿದ್ದೀವಿ. ನೀವು ನೋಡ್ತಿದ್ದೀರಲ್ಲ ಇದು ಎಂಟ್ರೆನ್ಸು. ಇಲ್ಲಿಂದ ಎಂಟ್ರೆನ್ಸಿಂದ ಒಂದು 200 ಮೀಟರ್ ಒಳಗಡೆ ಹೋಗಬೇಕು. ವೆಹಿಕಲಲ್ಲೇ ಹೋಗ್ಬೋದು. ಆ್ಯಂಡ್ ಸಫಿಷಿಯೆಂಟಾಗಿ ಪಾರ್ಕಿಂಗ್ ಪ್ಲೇಸ್ ಕೂಡ ಇದೆ, ಪ್ರಾಬ್ಲಮ್ ಏನಿಲ್ಲ. ಮೇಯ್ನ್ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗೋವಂಥದ್ದು ಗುಹೆ ಮತ್ತು ಒಂದು ಬುದ್ಧನ ವಿಗ್ರಹ ಕೂಡ ಇದೆ. ಸೊ ಹೋಗೋಣ, ಇದೆರಡೂ ಹೇಗಿದೆ ಅಂತ ನೋಡೋಣ. ಫಸ್ಟ್ ಟೈಮು ಈ ಪ್ಲೇಸ್ಗೆ ನಾನು ಬರ್ತಿರೋದು. ಆ್ಯಂಡ್ ಬೆಲ್ಲೂಮ್ ಕೇವ್ಸ್ ಅಂತ ಏಂತಕ್ಕೆ ಹೆಸರು ಬಂದಿದೆ ಅಂತಂದರೆ, ಬೆಲ್ಲೂಮ್ ಅನ್ನೋ ವಿಲೇಜ್ ಇದೆ ಇಲ್ಲೇ ಹತ್ತಿರದಲ್ಲಿ. ಸೊ ಆ ವಿಲೇಜ್ ನೇಮೇ ಈ ಗುಹೆಗೂ ಇಟ್ಟಿದ್ದಾರೆ, ಬೆಲ್ಲೂಮ್ ಕೇವ್ಸ್ ಅಂತ. ಇನ್ನೊಂದು ವಿಷಯ ಏನು ಅಂತಂದರೆ, ಈ ಪ್ಲೇಸ್ನ ಬಂದು ನೋಡ್ಕೊಂಡು ಹೋಗ್ಬೋದಷ್ಟೇ, ಇಲ್ಲಿ ಸ್ಟೇ ಮಾಡಲಿಕ್ಕಂತೂ ಯಾವುದೇ ಫೆಸಿಲಿಟಿ ಇಲ್ಲ. ಸೊ ನೀವು ಬೆಂಗಳೂರಲ್ಲಿದ್ದೀರಾ ಅಂತಂದರೆ 2 ಡೇಸ್ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಆರಾಮಾಗಿ ಸ್ಯಾಟರ್ಡೇ ಬೆಳಗ್ಗೆ ಹೊರಟು ಮಧ್ಯಾಹ್ನದಷ್ಟೊತ್ತಿಗೆ ಗಂಡಿಕೋಟ ರೀಚ್ ಆಗಿ ಗಂಡಿಕೋಟದಲ್ಲೇ ಸ್ಟೇ ಆಗಿ ಸೊ ಸನ್ಸೆಟ್ಟು ಸನ್ರೈಸ್ ಎರಡೂ ನೋಡಿಕೊಂಡು ನೆಕ್ಸ್ಟ್ ದಿನ ಅಂದರೆ ಸಂಡೇ ರಿಟರ್ನ್ ಬೆಂಗಳೂರು ಹೋಗ್ತಾ ನೀವು ಈ ಬೆಲ್ಲೂಮ್ ಕೇವ್ಸ್ನ ನೋಡಿಕೊಂಡು ಬೆಂಗಳೂರಿಗೆ ಹೋಗ್ಬೋದು. ಈ ರೀತಿ ಪ್ಲ್ಯಾನ್ ಮಾಡ್ಕೊಬೋದು 2 ಡೇಸ್ಗೆ. ಇದು ಎರಡೂ ಪ್ಲೇಸು, ಗಂಡಿಕೋಟ ಮತ್ತು ಬೆಲ್ಲೂಮ್ ಕೇವ್ಸ್ನ. ಸೊ ಹೋಗೋಣ. ನಾನಂತೂ ತುಂಬ ಕುತೂಹಲದಿಂದ ಇದ್ದೀನಿ, ಯಾಕಂದರೆ ಕೆಲವೊಂದು ವೀಡಿಯೋಸು ಮತ್ತು ಫೋಟೋಸ್ ನೋಡಿದ್ದೆ ಈ ಬೆಲ್ಲೂಮ್ ಕೇವ್ಸ್ ಬಗ್ಗೆ. ಸೊ ಇವಾಗ ನಾನೇ ಸ್ವತಃ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ, ನೋಡ್ಕೊಂಬರೋಣ. ಸೊ ನಾನೀಗ ಬೆಲ್ಲೂಮ್ ಕೇವ್ಸ್ ಹತ್ರ ಇದ್ದೀನಿ. ಆ್ಯಂಡ್ ದೆನ್ ಈ ಕಡೆ ನೋಡ್ತಿರಲ್ಲ, ಈ ಕಡೆ ನೋಡಿ. ಸೊ ಇಲ್ಲೊಂದು ಬುದ್ಧನ ವಿಗ್ರಹ ಇದೆ. ಆ್ಯಂಡ್ ಈ ಕಡೆ ಹೋದರೆ ನಿಮಗೆ ಕೇವ್ಸು ಸಿಗುತ್ತೆ. ಆ್ಯಂಡ್ ದೆನ್ ಇಲ್ಲಿ ಚೆನ್ನಾಗಿದೆ ಅಂತ ಮರದ ಗಿಡದ ನೆರಳಲ್ಲಿ ಕೂತ್ಕೊಂಡು ಮಧ್ಯಾಹ್ನದ ಊಟ ಮಾಡ್ತಿದ್ವಿ, ಚಪಾತಿ ತಂದಿದ್ವಿ. ಸೊ ಅದನ್ನೇ ತಿನ್ಕೊಳ್ತಿದ್ವಿ. ತಿಂದಿದ್ದಾದಮೇಲೆ ಕೇವ್ಗೆ ಹೋಗೋಣ. ಬಟ್ ಅದಕ್ಕೂ ಮುಂಚೆ ಈ ಬುದ್ಧನ ಸ್ಟ್ಯಾಚು ಹೇಗಿದೆ ಅಂತ ನೋಡಿ. ಸೊ ನಾನೀಗ ಈ ಬೆಲ್ಲೂಮ್ ಕೇವ್ಸ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಲ್ಲ ಅಲ್ಲಿದೆ ಕೇವ್ಸು. ಸೊ ಹೋಗೋಣ, ಹೇಗಿದೆ ಅಂತ ನೋಡೋಣ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಬಂದು ದೊಡ್ಡವ್ರಿಗೆ 65 ರೂಪಾಯಿ, 5-10 ವರ್ಷದ ಮಕ್ಕಳಿಗೆ 45 ರೂಪಾಯಿ ಚಾರ್ಜ್ ಮಾಡ್ತಾರೆ. ಟಿಕೆಟ್ ತೊಗೊಂಡು ಒಳಗಡೆ ಬಂದರೆ
ಇಲ್ಲಿ ನೀವು ನೋಡ್ತಿದ್ರಲ್ಲ ರೈಟ್ ಸೈಡ್ಗೆ ಮುಂದೆ ರೌಂಡಾಗಿ ಒಂದು ಕಾಣ್ತಿದೆ. ಸೊ ಅದು ನಿಮಗೆ ಗುಹೆ ಒಳಗಡೆ ಇಳಿಲಿಕ್ಕೆ ಎಂಟ್ರೆನ್ಸ್ ಪಾಯಿಂಟು. ಆ್ಯಂಡ್ ಈ ಬೆಲ್ಲೂಮ್ ಕೇವ್ಸ್ ವಾರದ 7 ದಿನವೂ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30 ಓಪನ್ ಇರುತ್ತೆ. ಸೊ ಇದು ಎಂಟ್ರೆನ್ಸು. ನೀವು ಅಲ್ಲಿ ತೊಗೊಂಡಿದ್ದ ಟಿಕೆಟ್ನ ಇಲ್ಲಿ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ಪಾರ್ಕಿಂಗ್ ಚಾರ್ಜಸ್ನ ಕೂಡ ಅಲ್ಲೇ ಟಿಕೆಟ್ ಕೌಂಟ್ರಲ್ಲೇ ಇಸ್ಕೋತಾರೆ. ಸೊ ಇದು ಎಂಟ್ರೆನ್ಸ್ ಪಾಯಿಂಟ್. ನೀವು ನೋಡ್ತಿದ್ದೀರಲ್ಲ ಬೆಲ್ಲೂಮ್ ಕೇವ್ಸ್ ಈ ರೀತಿ ಕಾಣುತ್ತೆ ಮೇಲ್ಗಡೆಯಿಂದ. ಇದೇ ನಿಮಗೆ ಎಂಟ್ರೆನ್ಸ್ ಪಾಯಿಂಟು ಮತ್ತು ಎಕ್ಸಿಟ್ ಪಾಯಿಂಟ್ ಕೂಡ. ಹಿಂಗೆ ಹೋಗಿ ನೀವು ಒಳಗಡೆ ಎಲ್ಲ ನೋಡಿಕೊಂಡು ಮತ್ತೆ ಹಿಂಗೆ ವಾಪಸ್ ಬರಬೇಕು. ನೋಡ್ತಿದ್ದೀರಲ್ಲ ಹಿಂಗೆ ಹೋಗ್ಬೇಕು, ಕೆಳಗಡೆ ಗುಹೆ, ಕೆಳಗಡೆ ಹೋದರೆ ಗುಹೆ ಇದೆ. ಬಟ್ ತುಂಬಾ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ, ಫೋಟೋದಲ್ಲಿದೆ. ಸೊ ಕೆಳಗಡೆ ಹೋಗಿ ನೋಡೋಣ. ಸೊ ಮೆಟ್ಲು ಇಳ್ಕೊಂತ ಬಂದು ನಾವು ಇಲ್ಲಿ ಕಾಣ್ತಿದೆಯಲ್ಲ ಗ್ರೀನ್ ಕಲರ್ ಗೇಟು, ಹಿಂಗೆ ಒಳಗಡೆ ಹೋಗಬೇಕು. ಇಲ್ಲಿಂದ ನಿಮಗೆ ಗುಹೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಪಾಯಿಂಟಲ್ಲಿ ಅಷ್ಟೇ ನಿಮಗೆ ಸೂರ್ಯನ ಬೆಳಕು ಒಂದು ಸ್ವಲ್ಪ ಕಾಣುತ್ತೆ ಅಲ್ಲಿ ಓಪನಿಂಗ್ ಇರೋದಕ್ಕೆ. ಆ್ಯಂಡ್ ಗುಹೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆಲ್ಲೂ ಸೂರ್ಯನ ಬೆಳಕಂತೂ ಕಾಣಲಿಕ್ಕೆ ಸಿಗಲ್ಲ. ಆ್ಯಂಡ್ ನೀವು ನೋಡ್ತಿರ್ಬೋದು ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಗುಹೆ ಒಳಗಡೆ. ಸೊ ಹಾಗಾಗಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಗುಹೆ ಒಳಗಡೆ ಪ್ರಾಬ್ಲಮ್ ಇಲ್ಲದಂಗೆ. ಅಲ್ಲಲ್ಲಲ್ಲಿ ಈ ಥರ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಚೆನ್ನಾಗಿ ಸ್ಟ್ರಕ್ಚರ್ ಕಾಣಿಸೋ ಹತ್ರ ನೀವು ನೋಡ್ತಿದ್ದೀರಲ್ಲ ಕಲರ್ ಕಲರ್ ಲೈಟ್ಸ್ ಕೂಡ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ ಕಲರ್ ಲೈಟ್ ಹಾಕಿರೋದ್ರಿಂದ ಈ ಗುಹೆ ಒಳಗಡೆ ಇರೋ ಸ್ಟ್ರಕ್ಚರ್ ಮಾತ್ರ. ಆ್ಯಂಡ್ ಈ ಗುಹೆ ಬಗ್ಗೆ ಹೇಳೋದಾದರೆ, ಲಕ್ಷಾಂತರ ವರ್ಷಗಳು ಗ್ರೌಂಡ್ ವಾಟರ್ ಕಂಟಿನ್ಯೂಸ್ ಆಗಿ ಫ್ಲೋ ಆಗಿ ಆಗಿ, ಸೊ ಆ ವಾಟರ್ ಫ್ಲೋ ಆಗಿರೋ ಡೈರೆಕ್ಷನಲ್ಲೆಲ್ಲ ಈ ಥರ ಕೇವ್ ಫಾರ್ಮೇಷನ್ ಆಗಿದೆ. ಆ್ಯಂಡ್ ನೀವು ಇಲ್ಲಿ ನೋಡ್ದಂಗೆ ಫುಲ್ ದೊಡ್ಡದಾಗಿದೆ ಇಲ್ಲಿ ಗುಹೆ ನಡ್ಕೊಂಡು ಹೋಗ್ಲಿಕ್ಕೆ ಮಾತ್ರ. ಬಟ್ ಒಳಗಡೆ ಹೋಗ್ತಾ 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 ನಾವು ಏನು ಎಂಟರ್ ಆಗ್ತೀವಿ ಆ ಜಾಗ ಅದು ತುಂಬ ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಹಾಕಿರೋ ಆರ್ಟಿಫಿಷಿಯಲ್ ಕಲರ್ ಲೈಟ್ಸ್ ಕೂಡ ತನ್ನಷ್ಟಕ್ಕೆ ತಾನೇ ಆಗಾಗ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಕಲರ್ ಲೈಟ್ಸಿಂದ ಈ ಕೇವ್. ನೀವಿಲ್ಲಿ ಮುಂದೆ ನೋಡ್ತಿದ್ದೀರಲ್ಲ ಮಕ್ಕಳು ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ, ಅವರಿಗಂತೂ ಇದೊಂಥರ ಡಿಫ್ರೆಂಟ್ ವರ್ಲ್ಡ್ ಥರ ಫೀಲ್ ಆಗ್ತಿದೆ ಅಂತ ಕಾಣುತ್ತೆ. ಆರಾಮಾಗಿ ಆಟ ಆಡ್ಕೊಂಡು ಬರ್ತಿದ್ದಾರೆ ನಡ್ಕೊಂಡು. ಆ್ಯಂಡ್ ಈ ಗುಹೆ ಬಗ್ಗೆ ಇಲ್ಲಿನ ಹಿಸ್ಟ್ರಿ ಬೋರ್ಡ್ ಏನು ಹೇಳುತ್ತೆ ಅಂತಂದರೆ, ಈ ಗುಹೆ ನೈಸರ್ಗಿಕವಾಗಿ ರಚನೆ ಆಗಿರೋದು, ಲಕ್ಷಾಂತರ ವರ್ಷಗಳಷ್ಟು ಹಳೆಯದು. ಈ ಗುಹೆನ ಮೊದಲು ಕಂಡುಹಿಡಿದಿದ್ದು 1984 ರಾಬರ್ಟ್ ಬ್ರ್ಯೂಸ್ ಫೋರ್ಟ್ ಅನ್ನೋನು. ಆ್ಯಂಡ್ ಈ ಗುಹೆನ ಎಕ್ಸ್ಪ್ಲೋರ್ ಮಾಡಿ ಇದರ ಬ್ಲೂ ಪ್ರಿಂಟ್ ತಯಾರು ಮಾಡಿದ್ದು ಜರ್ಮನ್ ಕೇವರ್ ಹೆಚ್ ಡೇನಿಯಲ್ ಗೆಬ್ಬರ್ ಅನ್ನೋ ವ್ಯಕ್ತಿ ಮತ್ತು ಅವನ ಟೀಮು. 1982 2 ವರ್ಷ ನೀಟಾಗಿ ಎಕ್ಸ್ಪ್ಲೋರ್ ಮಾಡಿ ಇದರ ಬ್ಲೂ ಪ್ರಿಂಟ್ನ ಇವರು ತಯಾರು ಮಾಡ್ತಾರೆ. ಅದಾದಮೇಲೆ 1989 ಈ ಗುಹೆನ ನ್ಯಾಷನಲ್ ಹೆರಿಟೇಜ್ ಅಂತ ಡಿಕ್ಲೇರ್ ಮಾಡಿ ಈ ಪ್ರದೇಶನ ಸಂರಕ್ಷಿತ ಪ್ರದೇಶ ಅಂತ ಡಿಕ್ಲೇರ್ ಮಾಡ್ತಾರೆ. ನಂತರ ಆಂಧ್ರ ಪ್ರದೇಶ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈ ಗುಹೆನ ಡೆವಲಪ್ ಮಾಡಿ 2003 ಜನರು ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆವಾಗಲಿಂದ ಇದು ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಆಗುತ್ತೆ.
ಈ ಬೆಲ್ಲುಮ್ ಕೇವ್ಸ್ ಇಂಡಿಯಾಸ್ ಸೆಕೆಂಡ್ ಲಾಂಗೆಸ್ಟ್ ಕೇವ್ ಅಂತ ಕರೆಸ್ಕೊಳ್ಳುತ್ತೆ. 3229 ಮೀಟರ್ ಉದ್ದ ಇದೆಯಂತೆ. ಸೊ ಈ ಟೋಟಲ್ ಲೆಂತ್ ಬಂದು ಸ್ಟ್ರೈಟ್ ಲೈನಲ್ಲಿಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಡೈರೆಕ್ಷನ್ನಲ್ಲಿದೆ. ಅಂದರೆ ಈ ಗುಹೆ ತುಂಬಾ ಕವಲುಗಳಾಗಿ ರಚನೆ ಆಗಿದೆ. ಆಲ್ಮೋಸ್ಟ್ ಆಲ್ ಈ ಗುಹೆ ಒಳಗಡೆ 16 ಪಾತ್ವೆಗಳಿದೆಯಂತೆ. ಬಟ್ ನಮಗೆ ಎಲ್ಲ ಪಾತ್ವೆಲ್ಲೂ ಹೋಗ್ಲಿಕ್ಕಾಗಲ್ಲ, ಕೆಲವೊಂದಷ್ಟಕ್ಕೆ ಅಲೋ ಮಾಡ್ತಾರೆ ಹೋಗ್ಲಿಕ್ಕೆ. ಇನ್ನೆಲ್ಲ ಡೈರೆಕ್ಷನ್ಗೂ ಬ್ಯಾರಿಕೇಟರ್ ಹಾಕಿ ಕ್ಲೋಸ್ ಮಾಡಿದ್ದಾರೆ, ಅಲ್ಲೆಲ್ಲ ಹೋಗ್ಲಿಕ್ಕಾಗಲ್ಲ. ಜಸ್ಟ್ ಅವರು ಡೈರೆಕ್ಷನ್ ಕೊಟ್ಟಿರ್ತಾರೆ ಯಾವ ಕಡೆ ಹೋಗ್ಬೇಕನ್ನು, ಇನ್ನಿನ್ನ ಅಂತ ಬರೆದಿರ್ತಾರೆ ಆರೋ ಮಾರ್ಕ್ ಹಾಕಿ. ಸೊ ಆ ಡೈರೆಕ್ಷನ್ ನೋಡ್ಕೊಂಡು ಹೋದರೆ ಸಾಕು. ಮೈನ್ ಅಂತಂದರೆ ನಾವು ಎಲ್ಲಿವರೆಗೂ ಹೋಗ್ಬೋದು ಅಂತಂದರೆ ಪಾತಾಳ ಗಂಗಾ ಅನ್ನೋ ಒಂದು ಪಾಯಿಂಟ್ ಇದೆ, ಅಲ್ಲಿವರೆಗೂ ಹೋಗ್ಬೋದು. ಅಂದರೆ ನಾವೇನು ಎಂಟ್ರೆನ್ಸ್ ನೋಡಿದ್ವಿ ಮೇಲೆ, ಅಲ್ಲಿಂದ ಈ ಪಾತಾಳ ಗಂಗೆ ಅನ್ನೋ ಪ್ಲೇಸೇ ಡೀಪೆಸ್ಟ್ ಪಾಯಿಂಟ್ ಅಂತೆ. 46 ಮೀಟರ್ ಕೆಳಗಡೆ ಇದೆ ಎಂಟ್ರೆನ್ಸ್ ಲೆವೆಲಿಂದ. ಆಲ್ಮೋಸ್ಟ್ ಆಲ್ 151 ಅಡಿ ಕೆಳಗಡೆ ಇರ್ತೀವಿ ನಾವು ಆ ಪಾಯಿಂಟ್ಗೆ ಹೋದರೆ. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತೀವಿ ನಡ್ಕೊಂಡು. ನೀವು ನೋಡ್ತಿದ್ದೀರಲ್ಲ, ಈವನ್ ಇಲ್ಲಿ ನೀರು ಕೂಡ ಹರಿಯುತ್ತೆ ನೋಡಿ, ಬುರ್ಜೆ 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 ಥರ ನಿಮಗೆ ಕಾಣ್ತಿರ್ಬೋದು. ಸೊ ಮಳೆಗಾಲದಲ್ಲಿ ಈ ಗುಹೆ ಒಳಗಡೆ ಅಲೋ ಮಾಡಲ್ಲ ಯಾರನ್ನೂ, ಯಾಕಂದರೆ ಗ್ರೌಂಡ್ ವಾಟರ್ ಎಲ್ಲ ಇಲ್ಲಿ ಫ್ಲೋ ಆಗುತ್ತೆ. ನಿಧಾನವಾಗಿ ಮಳೆ ಬಿದ್ದ ನೀರೆಲ್ಲ ಗ್ರೌಂಡ್ ವಾಟರಲ್ಲಿ ಕೆಳಗಡೆ ಇಳಿದು ಇಲ್ಲಿ ಫ್ಲೋ ಆಗೋದ್ರಿಂದ ಯಾರನ್ನೂ ಮಳೆಗಾಲದಲ್ಲಿ ಅಲೋ ಮಾಡಲ್ಲ ಇನ್ಸೈಡ್ ಹೋಗ್ಲಿಕ್ಕೆ. ಸೊ ಚಳಿಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಅಲೋ ಮಾಡ್ತಾರೆ. ಆ್ಯಂಡ್ ದೆನ್ ಆಫ್ಟರ್ ರೈನಿ ಸೀಸನ್ ಇದರಲ್ಲಿರೋ ನೀರನ್ನೆಲ್ಲ ಪಂಪ್ ಮಾಡ್ತಾರೆ ಮೇಲಕ್ಕೆ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು. ಸೊ ಅದಕ್ಕೋಸ್ಕರನೇ ಒಂದು ಟೀಮ್ ಕೂಡ ಇಟ್ಕೊಂಡಿದ್ದಾರೆ. ಈ ರೀತಿ ಇದೆ ಗುಹೆ ಮಾತ್ರ, ಇನ್ನೂ ಒಳಗಡೆ ಹೋಗಬೇಕು. ಇನ್ನೂ ಒಂದು 300-400 ಮೀಟರ್ ಹೋದರೆ ನಮಗೆ ಆ ಪಾತಾಳ ಗಂಗಾ ಅನ್ನೋ ಪ್ಲೇಸ್ ಸಿಗುತ್ತೆ. ನಾನು ನಿಮ್ಗೆ ಹೇಳ್ತಿದ್ನಲ್ಲ, ಈ ಕೇವ್ ಒಳಗಡೆ ಹೋದಂಗೆ ಹೋದಂಗೆಲ್ಲ ದಾರಿ ಇನ್ನೂ ಚಿಕ್ಕದಾಗ್ತಾ ಹೋಗುತ್ತೆ ಅಂತ. ಎಂಟ್ರೆನ್ಸಲ್ಲಿ ಮಾತ್ರ ತುಂಬ ದೊಡ್ಡದಾಗಿ ಕಾಣ್ತಿತ್ತು ಕೇವು, ಬಟ್ ನೀವಿಲ್ಲಿ ನೋಡ್ಬೋದು. ನಾನೀಗ ಈ ಪಾತಾಳ ಗಂಗೆ ಇರೋ ಪ್ಲೇಸಿಗೆ ಹೋಗ್ತಾ ಇರೋದು. ನೀವು ನೋಡ್ತಿದ್ದೀರಲ್ಲ ಗುಹೆ ಎಷ್ಟು ಚಿಕ್ಕದಾಗಿದೆ ಅಂತ. ಆ್ಯಂಡ್ ಇಲ್ಲಿ ನೀವು ಸ್ಟ್ರಕ್ಚರ್ ಕೂಡ ನೋಡ್ಬೋದು ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಸೇಮ್ ನೀರು ಯಾವ ರೀತಿ ಹೋಗಿದೆಯೋ ಅದೇ ರೀತಿಯೇ ಈ ಗುಹೆ ಕೂಡ ಇಲ್ಲಿ ಫಾರ್ಮೇಷನ್ ಆಗಿದೆ. ತುಂಬ ಚೆನ್ನಾಗಿ ಕಾಣ್ತಿದೆ, ನೀವು ನೋಡ್ತಿರ್ಬೋದು. ಸಖತ್ತಾಗಿದೆ ಈ ಗುಹೆ ಮಾತ್ರ, ನೀಟಾಗಿ ಲೈಟಿಂಗ್ ಹಾಕಿರೋದ್ರಿಂದ ಅದು ಅಷ್ಟು ಚೆನ್ನಾಗಿ ಕಾಣ್ತಿದೆ ನಮಗೆ. ಆ್ಯಂಡ್ ಕಿಲೋಮೀಟರ್ಸಲ್ಲಿ ಹೇಳೋದಾದರೆ ಟೋಟಲ್ ಈ ಗುಹೆನ 3.5 ಅಂದರೆ 3.5 ಕಿಲೋಮೀಟರ್ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಈ ರೀತಿ ಓಡಾಡಲಿಕ್ಕೆ. ಆ್ಯಂಡ್ ವಿಸಿಟರ್ಗೆ ಅಲೋ ಮಾಡೋದು ಮಾತ್ರ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋ ಗುಹೆ ಮಾತ್ರ. ಅಂದರೆ ಆ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಾವು ಈ ಪಾತಾಳ ಗಂಗಾ ಅನ್ನೋ ಪಾಯಿಂಟ್ಗೆ ಹೋಗಿ ಬರ್ಬೋದು. ಸೊ ಅದು ಎಂಟ್ರೆನ್ಸ್ ಪಾಯಿಂಟಿಂದ 1.5 ಕಿಲೋಮೀಟರ್ ಇದೆ ಅಂತ ಅದರ ಅರ್ಥ. ನೀವು ನೋಡ್ತಿದ್ದೀರಲ್ಲ ಫುಲ್ಲು ಆ ಕಡೆ ಈ ಕಡೆ ಕಲ್ಲುಗಳಿದೆ, ನೋಡ್ಕೊಂಡು ಹೋಗಬೇಕು. ಮೊಬೈಲ್ ಟಾರ್ಚ್ ಹಾಕ್ಕೊಂಡು, ಲೈಟ್ ಇರೋ ಕಡೆ ಓಕೆ, ಬಟ್ ಲೈಟ್ ಇಲ್ಲದ ಕಡೆ ಅಂತೂ ಟಾರ್ಚ್ ಹಾಕ್ಕೊಂಡು ಹೋಗಬೇಕು. ತುಂಬಾ ಚೆನ್ನಾಗಿದೆ ಗುಹೆ ಮಾತ್ರ, ಮಕ್ಕಳನ್ನು ಕರ್ಕೊಂಬಂದರು ಅಷ್ಟೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ಇಲ್ಲಿ ಇದು ನೋಡೋದು. ನೀಟಾಗಿ ಮಾಡಿದ್ದಾರೆ ಓಡಾಡಲಿಕ್ಕೆ, ಭಯ ಇಲ್ಲದೆ ಹೋಗ್ಬೋದು ಆರೋ ಮಾರ್ಕ್ ಇರೋದ್ರಿಂದ, ಲೈಟ್ಸ್ ಇರೋದ್ರಿಂದ. ಸೊ ಎಲ್ಲೇ ಹೋದ್ರೂ ನಾವು ರಿಟರ್ನ್ ಹೋಗ್ತೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಆರಾಮಾಗಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಈ ಗುಹೆನ. ಫಸ್ಟ್ ಟೈಮ್ ನೋಡೋರಿಗೆ ಮಾತ್ರ ವಾವ್ ಅನಿಸುತ್ತೆ, ನನಗಿವಾಗ ಅದೇ ಅನಿಸ್ತಿದೆ, ತುಂಬಾ ಚೆನ್ನಾಗಿದೆ. ನೀವು ನೋಡ್ತಿದ್ದೀರಲ್ಲ ಹಿಂಗೆ ಹೋದರೆ ಮಾಯಾಮಂಟಪಂ ಅನ್ನೋ ಪ್ಲೇಸ್ಗೆ ಹೋಗ್ತೀವಂತೆ. ಆ್ಯಂಡ್ ಹಂಗೆ ರೈಟ್ ಸೈಡ್ಗೆ ಹೋದರೆ ಪಾತಾಳ ಗಂಗೆಗೆ ಹೋಗ್ತೀವಂತೆ. ನೀವು ನೋಡ್ತಿದ್ದೀರಲ್ಲ ಮುಂದೆ 2 ಆರೋ ಮಾರ್ಕ್ ಹಾಕಿ ನಮಗೆ ಡೈರೆಕ್ಷನ್ ತೋರಿಸಿದ್ದಾರೆ ಇಲ್ಲಿ. ಈ ಕಡೆ ಹೋದರೆ ಪಾತಾಳ ಗಂಗಾ. ಸೊ ಫಸ್ಟು ಮಾಯಾಮಂಟಪಂಗೆ ಹೋಗಿ ಆಮೇಲೆ ಪಾತಾಳ ಗಂಗಾಗೆ ಹೋಗೋಣ.
ಕೆಳಗ ಮೇಲ ಪಾತಾಳ ಕೆಳಗೆ ವಾಪಸ್ ಇನ್ನೊಂದ ಎಷ್ಟು ಬಂದಿದೆ ಅಷ್ಟು ಹೋಗ್ಬೇಕು ಹಾ ಇಲ್ಲಿದೆ ಬನ್ನಿ ಇದು ನೋಡಿ ಇದೆ ನೋಡು ಇದೆ ನಮ್ಮ ಪಾತಾಳ ಗಂಗೆ ಜಾರುತ್ತೆ ಈ ಕೇವ್ನ ಡೀಪೆಸ್ಟ್ ಪಾಯಿಂಟ್ ಪಾತಾಳ ಗಂಗಾ ನೋಡಿಕೊಂಡು ನಾವು ರಿಟರ್ನ್ ನಡ್ಕೊಳ್ತಾ ಬಂದ್ವಿ. ನೀವು ನೋಡ್ತಿದ್ದೀರಲ್ಲ ಗೇಟು, ಅದು ಎಂಟ್ರೆನ್ಸ್ ಪಾಯಿಂಟು. ಆಲ್ಮೋಸ್ಟ್ ಆಲ್ ಆ ಡೀಪೆಸ್ಟ್ ಪಾಯಿಂಟಿಂದ ಇಲ್ಲಿಗೆ ನಡ್ಕೊಂಬರ್ಲಿಕ್ಕೆ 15 minutes ತೊಗೊಂತು. ನಿಧಾನವಾಗಿ ನಡ್ಕೊಂಬಂದ್ವಿ, ಯಾಕಂದರೆ ಹೋಗ್ತಾನೆ ತುಂಬ ಆಯಾಸ ಆಗಿತ್ತು ಅಲ್ಲಿವರೆಗೂ ಎಲ್ಲ ನೋಡ್ಕೊತ ಹೋಗಿ. ಬಟ್ ಅದಕ್ಕೆ ಬರುವಾಗ ನಿಧಾನವಾಗಿ ನಡ್ಕೊತಾ ಬಂದ್ವಿ. ಈ ಬೆಲ್ಲೂಮ್ ಕೇವ್ನ ಬ್ಲೂ ಪ್ರಿಂಟ್ ಅಂದರೆ ಮ್ಯಾಪು ಆ ಟಿಕೆಟ್ ಕೌಂಟರ್ ಹತ್ರ ಇದೆಯಂತೆ. ಸೊ ಮೇಲೆ ಹೋಗಿ ನಾನು ನಿಮ್ಗೆ ಅದು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೀವು ನೋಡ್ತಿದ್ದೀರಲ್ಲ, ಇದು ಈ ಟೋಟಲ್ ಕಂಪ್ಲೀಟ್ ಬೆಲ್ಲೂಮ್ ಕೇವ್ಸ್ನ ಬ್ಲೂ ಪ್ರಿಂಟ್. ಈ ರೀತಿ ಕೇವ್ ಇದೆ. ಆ್ಯಂಡ್ ದೆನ್ ನಿಮಗೆ ಇಲ್ಲಿ ವೈಟಲ್ಲಿ ಪೇಂಟ್ ಮಾಡಿದಾರಲ್ಲ, ಆ ದಾರಿಯಲ್ಲಷ್ಟೇ ನಾವು ನಡ್ಕೊಂಡು ಹೋಗ್ಲಿಕ್ಕಾಗತ್ತೆ, ಅಷ್ಟೇ ನಮ್ಮನ್ನು ಅಲೋ ಮಾಡೋದು. ಓಕೆನಾ? ಆ್ಯಂಡ್ ದೆನ್ ನಾವು ಈ ಎಂಟ್ರೆನ್ಸ್ ಪಾಯಿಂಟಿಂದ ಪಾತಾಳ ಗಂಗೆ ಇರೋದು ಆ ಪಾಯಿಂಟ್ಗೆ ಅಲ್ಲಿವರೆಗೂ ನಡ್ಕೊಂಡು ಹೋಗಿದ್ವಿ. ನಿಮಗೀಗ ಮುಂದೆ ಹೊಲಗಳಲ್ಲಿ ಕಾಣ್ತಿದೆಯಲ್ಲ ಎಕ್ಸಾಸ್ಟ್ ಯೂನಿಟ್ಸು, ಇವು ಈ ಬೆಲ್ಲೂಮ್ ಕೇವ್ ಗುಹೆ ಒಳಗಡೆ ಕನೆಕ್ಟ್ ಆಗಿದೆ. ಸೊ ಈ ರೀತಿ ಮೇಲ್ಗಡೆ ಹೊಲ ಮಾತ್ರ ನಿಮಗೆ ಕಾಣಿಸುತ್ತೆ, ಬಟ್ ಈ ಹೊಲದ ಕೆಳಗಡೆ ಈ ಗುಹೆ ಇದೆ. ನೋಡಿದ್ರಲ್ಲ ಬೆಲ್ಲೂಮ್ ಕೇವ್ಸ್ ತುಂಬಾ ಚೆನ್ನಾಗಿದೆ. ಒಳಗಡೆ ನಾವಂತೂ ಒಂದು 50% ಅಷ್ಟೇ ನೋಡಿತ್ತು ಗುಹೆನ. ಒಳಗಡೆ ಹೋದಂಗೆ ಗುಹೆ ಅಂತೂ ಒಳಗಡೆ ಹೋಗ್ತಾನೆ ಇರಬಹುದು. 100% ನೋಡಬೇಕು ಅಂತಂದರೆ ಒಂದು 3-4 hours ಆಗುತ್ತೆ. ಬಟ್ ತುಂಬಾ ಸಫೋಕೇಶನ್ ಆಗುತ್ತೆ ಗಾಳಿ ಇಲ್ಲದೆ. ಇದೆ ಏರ್ ಸಪ್ಲೈ ಮಾಡ್ತಿದ್ದಾರೆ, ಬಟ್ ಆದ್ರೂ ಅಷ್ಟು ಅವರ್ಗಟ್ಟಲೆ ಒಳಗಡೆ ಇರೋದ್ರಿಂದ ಆ ಥರ ಫೀಲ್ ಆಗುತ್ತೆ, ಹೊರಗಡೆ ಬಂದ್ಬಿಡೋಣ ಅನಿಸುತ್ತೆ. ಸೊ ನೋಡ್ಕೊಂಡು ಬಂದ್ವಿ ಇರೋದ್ರಲ್ಲಿ ಎಷ್ಟಿದೆಯೋ ಅಷ್ಟು, ಒಂದು 50%. ಎಲ್ಲಿಂದ ಎಲ್ಲಿಗೋದ್ರೂ ನಿಮಗೆ ಈ ಎಂಟ್ರೆನ್ಸಲ್ಲಿ ಯಾವ ರೀತಿ ಗುಹೆ ಕಾಣಿಸುತ್ತೋ ಅದೇ ರೀತಿಯೇ ಇರುತ್ತೆ. ಆರಾಮಾಗಿ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಹತ್ಕೊಂಡ ಮೇಲೆ ಬಂದರೆ ಸಾಕು. ಬಟ್ ತುಂಬಾ ಚೆನ್ನಾಗಿದೆ. ನೀವು ಆ ಗುಹೆನ ನ್ಯಾಚುರಲಾಗಿ ಆ ಎಕ್ಸ್ಪೀರಿಯನ್ಸ್ ತೊಗೋಬೇಕು ಅಂತಂದರೆ ಈ ಬೆಲ್ಲೂಮ್ ಕೇವ್ಸ್ಗೆ ಬರಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಬೆಲ್ಲೂಮ್ ಕೇವ್ಸ್ ಹೇಗಿತ್ತು ಅಂತ. ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿದಂತಹ ಗಂಡಿಕೋಟ ಮತ್ತು ಈ ಬೆಲ್ಲೂಮ್ ಕೇವ್ಸ್, ಇದೆರಡೂ ಪ್ಲೇಸು ಲೈಫಲ್ಲಿ ಮಿಸ್ ಮಾಡದೆ ನೋಡಲೇಬೇಕಾದಂತಹ ಪ್ಲೇಸಸ್ಸು. ಸೊ ಫ್ಯಾಮಿಲಿ ಜೊತೆ ಆಗಲಿ ಫ್ರೆಂಡ್ಸ್ ಜೊತೆ ಆಗಲಿ ತಪ್ಪದೆ ಪ್ಲ್ಯಾನ್ ಮಾಡಿಕೊಂಡು ಈ ಎರಡೂ ಪ್ಲೇಸಸ್ಗೆ ಬಂದು ನೋಡ್ಕೊಂಡೋಗಿ. ಸಖತ್ತಾಗಿದ್ದಾವೆ ಎರಡೂ ಪ್ಲೇಸಸ್ ಮಾತ್ರ. ನೇಚರ್ ಏನು ಅಂತ ನಿಮಗಿಲ್ಲಿ ಗೊತ್ತಾಗುತ್ತೆ ಇದೆರಡೂ ಪ್ಲೇಸಸ್ನ ನೋಡಿದ್ರೆ. ಎರಡೂ ಪ್ಲೇಸಸ್ಸು ಡಿಫ್ರೆಂಟ್ ನೇಚರ್ನ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸೊ ಈ ವಿಡಿಯೋ ಹೇಗನ್ನಿಸ್ತು ಅಂತ ನಿಮ್ಮ ಕಮೆಂಟಲ್ಲಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ಆ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ನೀವು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಬೋದು. ಸೊ ಮತ್ತೊಂದು ಪ್ಲೇಸಲ್ಲಿ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.